ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಸಿನಿಮಾ ಮಾಡುವಾಗಲೂ ಅಷ್ಟೇ ತುಂಬ ನೈಜವಾಗಿ, ಯಾವುದೇ ಒಂದು ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ತುಂಬ ನೈಜವಾಗಿ ಅಲ್ಲಿಯ ಒಂದು ಆನೆಕಲ್ಲು ಕೋಲಾರದ ಭಾಷೆಯ ಒಂದು ಲ್ಯಾಂಗ್ವೇಜನ್ನು ಇಟ್ಕೊಂಡು ನಮಗೆ ಮಾಡುವಾಗ ಅಯ್ಯೋ ಇದೇನು ಸಿಕ್ಕಾಪಡೆ ಕಷ್ಟ ಅಂತ ಅನ್ಸೋದು ನಮಗೆ. ನಮಗೆ ಮಂಡ್ಯ ಸ್ಲ್ಯಾಂಗ್ ಅಲ್ವಾ, ಮಂಡ್ಯ ಸ್ಲ್ಯಾಂಗ್ ಬಿಟ್ಬಿಟ್ಟು ಆನೆಕಲ್ ಲ್ಯಾಂಗ್ವೇಜು ಕೋಲಾರ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ, ಸ್ವಲ್ಪ ಕಷ್ಟ ಅನ್ನೋದು. ಬಟ್ ಇವಾಗ ಪಿಕ್ಚರ್ ನೋಡಿದ್ಮೇಲೆ ಅಂತೂ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ, ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ. ಸಣ್ಣ ಪಂಚು ಸಿಕ್ಕಾಪಟ್ಟೆ ವರ್ಕ್ ಆಗಿದೆ, ಆಮೇಲೆ ನೈಜವಾಗಿ ಬಂದಿದೆ. ರಂಗಾಯಣ ರಘು ಸರ್, ಮತ್ತು ಸಂಪತ್ ಸರ್, ನಮ್ಮ ಸಿದ್ದು ಎಲ್ಲರೂ ಕೂರಿಸ್ತಾರೆ ಥಿಯೇಟ್ರಲ್ಲಿ. ಆಮೇಲೆ ಒಂದೊಳ್ಳೆ ಮೆಸೇಜ್ ಇದೆ, ಒಂದೊಳ್ಳೆ ಸೆಂಟಿಮೆಂಟ್ ಇದೆ, ತುಂಬ ಅದ್ಭುತವಾಗಿದೆ. ಕಾಮಿಡಿ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ, ಒಳ್ಳೆ ಟೈಮಿಂಗಲ್ಲಿ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಸಿಕ್ಕಾಪಟ್ಟೆ ಖುಷಿಪಟ್ಟೆ. ಥಿಯೇಟ್ರಲ್ಲಿ ನಮ್ಮ ಜೊತೆ ಜನ ಎಲ್ಲ ಸಿನಿಮಾ ನೋಡಿ ನಗ್ತಾ ಇದ್ರು, ಅದೇ ರಿಸಲ್ಟ್ ಅಂತ ಅನ್ಕೋತೀನಿ ನಾನು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಬ್ಯೂಟಿಫುಲ್ ಆಗಿದೆ. ಇಂಥ ಸಿನಿಮಾನ ಉಳಿಸ್ಬೇಕು. ಇವೆಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿದ್ರೆ ಒಂದು ಅದ್ಭುತವಾದಂಥ ಸಿನಿಮಾ ಕನ್ನಡ ಚಲನಚಿತ್ರರಂಗಕ್ಕೆ ಬಂದಂಗಾಗುತ್ತೆ. ಕರ್ನಾಟಕದ ಜನನ ನಗಿಸುತ್ತೆ, ಅಳಿಸುತ್ತೆ, ಎಂಟರ್ಟೈನ್ಮೆಂಟಾಗಿ ಫುಲ್ಲು ಒಂದು ಸಿನಿಮಾ ಕೂರಿಸುತ್ತೆ. ನೀವು ಕೊಟ್ಟ ದುಡ್ಡಿಗೇನು ಮೋಸ ಇಲ್ಲ, ನಿಜವಾಗ್ಲೂ ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ. ನಮ್ಮ ಶಾಲೆ ಉಳಿಬೇಕು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಂಥವರು ತುಂಬ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಸರ್ಕಾರಿ ಶಾಲೆ ಉಳಿವಿಗೆ ಅಳಿವಿಗೋಸ್ಕರ ಇದೊಂದು ಸಿನಿಮಾದಲ್ಲಿ ಕೊನೆಯ ಒಂದು ಅದ್ಭುತವಾದ ಮೆಸೇಜ್ ಇದೆ, ತುಂಬ ಚೆನ್ನಾಗಿ ಬಂದಿದೆ.